ಅನುಭವ ಮಂಟಪದ ತಪಸ್ವಿಗಳು ವಿಶೇಷ ಅಭಿಯಾನವನ್ನ ಕರ್ನಾಟಕ ಸ್ಟುಡಿಯೋ ಮಾಡ್ತಾ ಬಂದಿದ್ದೆ. ಸಾಕಷ್ಟು ತಳ ಸಮುದಾಯಗಳು, ಧ್ವನಿ ಇಲ್ಲದ ಸಮಾಜಗಳು, ತಬ್ಬಲಿ ಸಮಾಜಗಳ ನಾಯಕರನ್ನ ಮತ್ತು ಆ ಸಮಾಜದ ಕಷ್ಟಗಳನ್ನು ಹೇಳ್ತಾ ಬಂದಿದೆ. ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಅತ್ಯಂತ ಪ್ರಭಾವಿ ನಾಯಕರು, ಬಹುಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಎಂ ಹಾಲಪ್ಪ ಗಾದಿಗನೂರ್ ಅವರಿದ್ದಾರೆ. ಸರ್, ನಿಮಗೆ ಮೊದಲಿಗೆ ಶುಭಾಶಯ. ಒಂದು, ಎರಡನೇದೇನಂದ್ರೆ ಈಗ ಬಹುದೊಡ್ಡ ಚರ್ಚೆ ಆಗ್ತಿರುವಂತದ್ದು ಕಾಂತರಾಜ್ ವರದಿ. ಸರ್, ಯಾಕೆ ಬೇಕು ಸರ್, ನೀವು ಕಲ್ಯಾಣ ಕರ್ನಾಟಕದ ಬಹು ಪ್ರಭಾವಿ ನಾಯಕರಲ್ಲೊಬ್ರು ಇದ್ದೀರಿ, ನಿಮಗೆ ತಳ ಸಮಾಜಗಳು, ತಬ್ಬಲಿ ಸಮಾಜಗಳ ಕಷ್ಟ ನಷ್ಟ ಎಲ್ಲ ಗೊತ್ತಿದೆ, ಯಾಕೆ ಬೇಕು ಸರ್ ಈ ವರದಿ? ಸರ್, ಮೊದಲಿಗೆ ನಿಮ್ಮ ಸುದ್ದಿವಾಹಿನಿಗೆ ಧನ್ಯವಾದಗಳು, ನಮಸ್ಕಾರ. ತಳ ಸಮುದಾಯದ ಅಲ್ಲಿ ಶೋಷಿತ ವರ್ಗ ಇವುಗಳಿಗೆ ಕಾಂತರಾಜ್ ವರದಿಯನ್ನು ಅನುಷ್ಠಾನಗೊಳಿಸುವುದು ಬಹುಮುಖ್ಯವಾಗಿರತಕ್ಕಂಥ ಉದ್ದೇಶ. ಎಲ್ಲೇ ನೋಡ್ರಿ ನೀವು, ನಂಜುಂಡಪ್ಪ ವರದಿ ಆಧಾರ ತಂದು ಗೊತ್ತಿ, ನಂಜುಂಡಪ್ಪ ವರದಿ ಹೌದಾ? ಯಾವುದೇ ಜಾತಿಯಲ್ಲಿ ನಾವು ಜಾತಿ ದ್ವೇಷಿಗಳಲ್ಲ, ಅವರು ನಮ್ಮ ಸಹೋದರರು ಒಂದೇ. ಆದರೆ ಈ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಆಗಬಾರದು, ವ್ಯತ್ಯಾಸಗಳಾಗಬಾರದು ಅಂತಕ್ಕಂತ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರು 2013 ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಅವರು ಬಜೆಟ್ ನಲ್ಲಿ ದುಡ್ಡು ಇಟ್ಟಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. 168 ಕೋಟಿ, ಅದರಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಅನ್ನೋದು ದಾಖಲೆಗಳಿವೆ. ಶಿಕ್ಷಕರು ಕೆಲಸ ಮಾಡಿದ್ರು ದಾಖಲೆಗಳಿವೆ. ಯಾಕೆ ಬೇಕು ಇದಂತಂದ್ರೆ, ನಮಗೆ ನಿಮ್ಮ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ, ನೀವು ಯಾರನ್ನೇ ಕೇಳ್ರಿ, ಮನ್ನೊಂದು ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ಒಂದು ವಿಷಯ ಬಂತು, ನಾವಿಂಥ ಜಾತಿ, ನಾವು ಸಣ್ಣ ಜಾತಿ, ನಾವು ಶೋಷಿತರಲ್ಲಿ ಒಬ್ರು, ಆದರೂ ಸಣ್ಣ ಜಾತಿ, ನಾವು ಇಡೀ ಕರ್ನಾಟಕದಾದ್ಯಂತ ನಮ್ಮ ಜನಸಂಖ್ಯೆ 1 ಕೋಟಿ ಮಿಗಿಲವಾಗಿ ಇದೆ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಅವರು. ಇಂಥ ಒಂದು ಸಣ್ಣ ಜಾತಿ ಎಲ್ಲೆಲ್ಲೂ ಮೂಲೆಯಲ್ಲಿ ಹುಡುಕಿದ್ರು ಸಿಗಲಾರದಂತ ಒಂದು ಸಣ್ಣ ಜಾತಿ, ಅದು ತಳು ಸಮುದಾಯದಿಂದ ಬಂದಿರತಕ್ಕಂಥ ಜಾತಿ. 1 ಕೋಟಿನೇ ಅವರಾದ್ರೆ, ಅವರೇ 1 ಕೋಟಿ ಆದ್ರೆ, ಇನ್ನು ಪ್ರಬಲವಾಗಿರ್ತಕ್ಕಂಥ ಜಾತಿಗಳು ಅವ್ರು ಎಷ್ಟು ಕೋಟಿ ಆದ್ರೆ, 6.5 ಕೋಟಿ ಎಂಬ ಬದಲು ಇದು 10.5 ಕೋಟಿ ಆಗ್ತದಲ್ರಿ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ವಚನಕ್ಕೇನು ದರಿದ್ರವಯ್ಯ ಅಂತ. ಏನ್ ಸ್ವಾಮಿ, ವಚನಕ್ಕೇನು ದರಿದ್ರವಯ್ಯ, ಹೇಳಕ್ಕೇನು ದರಿದ್ರ ಐತೆ? 1 ಕೋಟಿ ಏನು ಹೇಳಿಕೆ, 2 ಕೋಟಿ ಏನು ಹೇಳಿಕೆ, 3 ಕೋಟಿ ಏನು ಹೇಳಿಕೆ, ಅದೇನು ತೆಗೆದು ಕೊಡೋದಲ್ಲ, ಪ್ರೂವ್ ಮಾಡಿಸೋದಲ್ಲ, ಕರ್ಕೊಂಡ್ಬಂದು ನಿಲ್ಸೋದು ಅಲ್ಲ ಅದು, ಹೌದಲ್ಲ ಸರ್? ಅದಕ್ಕಾಗಿ ಈಗ ಮೀಸಲಾತಿ ಎಷ್ಟು ಮುಖ್ಯವೋ, ಮೀಸಲಾತಿ ಏನಿದೆಯಲ್ಲ, ಇಡೀ ಭಾರತದಾದ್ಯಂತ ಕೆಲವು ಎಲ್ಲಾ ವರ್ಗದವರಿಗೆ ಮೀಸಲಾತಿ, ಸಾಮಾನ್ಯ ಇರ್ಬೋದು, ಓಬಿಸಿ ಇರ್ಬೋದು, OBC 2 ಇರ್ಬೋದು, OBC 3 ಇರ್ಬೋದು, SC ಇರ್ಬೋದು, ST ಇರ್ಬೋದು. ಈಗ SC ಜನಾಂಗದವರು ನಮ್ಗೆ ಒಳ ಮೀಸಲಾತಿ ಕೊಡೋದು, ಎಷ್ಟೇ ಅವರು ನಮ್ಗೆ ಇನ್ನೂ ಜಾಸ್ತಿ ಮಾಡ್ರಿ, 7.5 ಮಾಡ್ರಿ ಅಂತ ಅವರು ಕೇಳ್ತಾರೆ, ಹೌದಾ? ಇನ್ನು ಕೆಲವು ವರ್ಗಗಳು, ನಾವು ನಮ್ಮ ಸಮಾಜ ಅಂದ್ರೆ ನಮ್ಮ ಕುರುಬ ಸಮಾಜ ಮೊದಲುಗೊಂಡು ನಮ್ಮನ್ನ ಎಷ್ಟು ಇದಕ್ಕೆ ಸೇರಿಸ್ರು ಅಂತೇಳಿ ಬೃಹತ್ ರ್ಯಾಲಿ ಮಾಡಿದ್ದೈತೆ, ಪಾದಯಾತ್ರೆ ಮಾಡಿದ್ದು ಗೊತ್ತತೆ. ಕಾರಣ ಏನಂದ್ರೆ, ನಾವು ಅದಕ್ಕೆ ಅರ್ಹರು ಅಂತಕ್ಕಂಥದ್ದು ನಮ್ಮ ಜಗದ್ಗುರುಗಳಾಗಲಿ ನಮ್ಮ ನಾಯಕರುಗಳು ಅದನ್ನ ಗಟ್ಟಿಯಾಗಿ ಧ್ವನಿ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇಲ್ಲ ನಮಗೆ ST ಬೇಕೇ ಬೇಕಂತ, ಯಾಕಂದ್ರೆ ನಾವೆಲ್ಲ ಅಡಿವಾಸಿಗಳು, ಅಲೆಮಾರಿ ಸಮಾಜದವ್ರು, ಟ್ರೈಬಲ್ಸ್, ಮೂಲತಃ ನಮಗೆ ST ಬೇಕು ಅಂತ ಕೇಳಿದ್ರು. ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬೀದರ್, ಗುಲ್ಬರ್ಗ, ಯಾದಗಿರಿ 3 ಜಿಲ್ಲೆಗಳು ನೋಡ್ಕೊಂಡಂತೆ ಇವ್ರು ನಮ್ಮಲ್ಲಿ ಸೇರಿಸ್ರಿ ಅಂತೇಳಿ. ಗೊಂಡ ಸಮಾಜ, ಗೊಂಡ ಅಂದ್ರೇನು, ಲಾಳ ಗೊಂಡ ಕುರುಬ, ಗೊಂಡ ಕುರುಬರು, ಗೊಂಡ ಸಮಾಜ ಸೇರಿಸ್ರಿ ಅಂತೇಳಿ ಅವ್ರ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದ, ಅದು ಇನ್ನು ಕೂಡ ಕರೆಕ್ಟ್ ಉಳಿದರೆ ಕೂಡ ಮಾಡ್ರಂತ ನಾವು ಕೇಳ್ತಾ ಇದೀವಿ. ಇವೆಲ್ಲ ಸಮಗ್ರವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಕುರುಬ ಸಮಾಜ ಎಷ್ಟಿಗೆ ಸೇರಿಸುವಂತ ಅದು ಒಂದು ಭಾಗ, ಅದು ಹೋರಾಟ ನಡೀತಾ ಇದೆ. ಅದೇ
ಯಾಕೆ ಬೇಕು ಸರ್ ಕಾಂತರಾಜ್ ವರದಿ ಅಂತ ಕೇಳಿದ್ರಲ್ಲ, ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಪಾಲು ಹಂಚಬೇಕಾದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು, ಒಬ್ಬ ಮನೆಗೆ ಒಂದು ಕುಟುಂಬ ಇರ್ತದೆ, ಆ ಮನುಷ್ಯನಿಗೆ ನಾಲ್ಕೈದು ಮಂದಿ ಮಕ್ಕಳು ಇರ್ತಾರೆ. ಮಕ್ಕಳಿದ್ದಾಗ ದೊಡ್ಡ ಮಗ್ಗಿಷ್ಟು, ಸಣ್ಣ ಮಗ್ಗಿಷ್ಟು, ಈ ಮಗ್ಗಿಷ್ಟು ಅಂತ ಪಾಲು ಕೊಡೋದಿಲ್ಲ, ಒಬ್ಬರಿಗೆ ಕೊಡಕ್ಕೆ. ಅದಕ್ಕಾಗಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮಗೆ ಕಾಂತರಾಜ್ ವರದಿಯನ್ನ ಅನುಷ್ಠಾನಗೊಳಿಸಿ, ಯಾರಿಗೇನು ತೊಂದರೆ ಹಾಕಲ್ಲ, ಯಾರ ವಿರುದ್ಧನೂ ಅಲ್ಲ, ಯಾರ ದ್ವೇಷಕ್ಕೂ ಅಲ್ಲ. ಇದು ನಮ್ಮ ನಮ್ಮ ಜನಸಂಖ್ಯೆಗಳು ಎಷ್ಟಿದ್ದೀವಿ ನಾವು, ನಮಗೇನು ಅಭಿವೃದ್ಧಿ ಆಗಬೇಕು ಮುಂದೆ. ಮತ್ತೆ ನಂಜುಂಡಪ್ಪ ವರದಿ ಪ್ರಕಾರ, ನಂಜುಂಡಪ್ಪ ವರದಿ ನಾವು ಆಧಾರದಲ್ಲಿ ಇಟ್ಕೊಂಡಾಗ ಮತ್ತೆ ಈ ಜನಸಂಖ್ಯೆ ಕಾಂತರಾಜ್ ವರದಿ ಕೂಡ ಅದಕ್ಕೊಂದು ಪೂರಕವಾಗಿರತಕ್ಕಂಥದ್ದು. ಆ ದೃಷ್ಟಿಯಿಂದ ಕಾಂತರಾಜ್ ವರದಿ ನಮಗೆ ಅನುಷ್ಠಾನ ಆಗಲೇಬೇಕು, ಆ ವರದಿಯನ್ನು ನಾವು ಬಿಡುಗಡೆಗೊಳಿಸಲೇಬೇಕು ಅಂತಕ್ಕಂಥ ಒಂದು ಕೂಗು ಎಲ್ಲ ತಳು ಸಮುದಾಯದವರು, ಒಬ್ರಲ್ಲ ಒಂದು ಜಾತಿ ಅಲ್ಲ, ತಳು ಸಮುದಾಯದ ಪ್ರತಿಯೊಬ್ಬ ನಾಗರಿಕರು, ಹಿರಿಯರು, ಎಲ್ಲ ಜನಾಂಗದವರು, ತಳು ಸಮುದಾಯ ಜನಾಂಗದವರು, ಕಾಂತರಾಜ್ ವರದಿಯನ್ನ ನೀವು ಆದಷ್ಟು ಬೇಗ ಶೀಘ್ರ ಅನುಷ್ಠಾನಗೊಳಿಸಿ ಅಂತೇಳಿ ನಾವು ಚಿತ್ರದುರ್ಗದಲ್ಲಿ 28 ತಾರೀಕು ಬೃಹತ್ ರ್ಯಾಲಿ ಮಾಡಿದ್ದಾರೆ. ಲಕ್ಷಾಂತರ ಜನ, ಸುಮಾರು ಒಂದು 15-20 ಲಕ್ಷ ಜನ ಕೂಡಿ ಸಿದ್ದರಾಮೋತ್ಸವ ಆಗುತ್ತಾ? ಆಗ್ಬೋದ್ರಿ, ಆದ್ರೆ ಅದು ಅದು ಬೇರೆ. ಸಿದ್ದರಾಮೋತ್ಸವ ಅದ್ರದ್ದು ಅದರದೇ, ಅದಕ್ಕೆ ಅದೇ ರೀ, ಅದಕ್ಕೆ ಅದೇ ಸಾಟಿ, ಮುಂದೇನ ಆಗಲ್ಲ. ಸಿದ್ದರಾಮೋತ್ಸವ ಅದಕ್ಕೆ ಅದೇ ಸಾಟಿ, ಮತ್ತೊಬ್ಬೇ ಸಿದ್ದರಾಮೋತ್ಸವಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅಲ್ಲಿ ಆ ಮಟ್ಟಕ್ಕೆ ಹೋಗ್ತೀವಲ್ಲ, ದಾರಿ ಆ ದಾರಿಗೆ ಹೋಗ್ತೀವಿ. ಸಿದ್ದರಾಮೋತ್ಸವ ಬೇರೆ, ಮಹಾನ್ ವ್ಯಕ್ತಿ ಆತ, ಆತನ ಬಗ್ಗೆ ಶಬ್ದಗಳೇ ಇಲ್ಲ ಹೇಳಕ್ಕ. ಅಂತ ಒಬ್ಬ ಮಹಾನ್ ನಾಯಕರು, ಮಹಾನ್ ಚೇತನರು ಹೇಳ್ತಾರಲ್ರಿ, ಕೋಟಿಗೊಬ್ಬ ಶರಣ ಅಂತ. ಇಂಥಪ್ಪ ಮಹಾನ್ ನಾಯಕರು ಅದು ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ಇದಾರೆ ಅಂದ್ರೆ ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ನೆನಪು ಮಾಡ್ಕೋಬೇಕು ಅಂತ. ಆ ಸಿದ್ದರಾಮೋತ್ಸವ ಅದರದ್ದು ಅದ್ಭುತವಾದ್ರೆ ಅದಕ್ಕೆ ಹೇಳಕ್ಕೆ ಶಬ್ದಗಳೇ ಇಲ್ಲ. ಆದ್ರೆ ಆ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿ ಕೂಡ. ಇನ್ನೊಬ್ಬ ಅಂಬೇಡ್ಕರ್ ನೀವು ಸಾಧ್ಯತ್ರಿ, ಯಾಕಂದ್ರೆ ಆತ ಹೋರಾಟಗಾರ, ಶೋಷಿತ ವರ್ಗದವ್ರ ಪರ. ಎಲ್ಲಿ ಅನ್ಯಾಯ ಆಗಿರುತ್ತಲ್ಲ ಸಿದ್ದರಾಮಯ್ಯನವ್ರು ಇರ್ತಾರೆ, ಎಲ್ಲಿ ಅನ್ಯಾಯ ಆಗಿರ್ತದೋ ಅಲ್ಲಿ ಅವ್ರು ಇರ್ತಾರೆ. ಅಂಬೇಡ್ಕರ್, ಬಸವ ಬುದ್ಧ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಹೋಗ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ದೇವರಾಜರಸರ ತರುವಾಯ, ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಇದೆ. ಎದೆ ತಟ್ಕೊಂಡು ಹೇಳ್ತಾ ಇದೀವಿ, ಅವರು ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನೇ ಸಾಕ್ಷಾತ್. ಸರ್, ಈಗ ಇದನ್ನು ವಿರೋಧಿಸ್ತಿದಾರಲ್ಲ, ಅವ್ರಿಗೆ ನೀವ್ ಏನ್ ಹೇಳ್ತೀರಾ ಸರ್? ಬೆಳೆದ ಅಣ್ಣಂದ್ರು ಬೆಳಿಬೇಕಿರೋ ತಮ್ಮಂದ್ರ ಬಗ್ಗೆ ಒಂದು ವಾತ್ಸಲ್ಯ ತೋರ್ಸೋದ್ ಬಿಟ್ಟು ಹಿಂಗ್ ಕೋಪ ಮಾಡ್ಕೊಂತಿದಾರಲ್ಲ ಸಂತು, ಅದು ಬಹಳ ಇದು ವಿಚಾರ ಸರ್. ನೀವ್ ಕೇಳ್ತಕ್ಕಂಥದ್ದು ಒಳ್ಳೇದು, ಯಾಕಂತ ಕೇಳ್ರಿ, ನಮ್ ಕೈಯಲ್ಲಿ ಇರ್ತಕ್ಕಂಥ 5 ಬೆರಳುಗಳೇ ಸಮ ಇಲ್ಲ. ಒಂದು ಮನೆಯಾಗ ತಂದೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇನು ಇರ್ತಾರಲ್ಲ, ಅವ್ರು 4 ಮಂದಿ ಇರ್ಬೋದು, 5 ಮಂದಿ ಇರ್ಬೋದು. ದೊಡ್ಡ ಮಗನ ಕಂಡ್ರೆ ಸಣ್ಣ ಮಗ ಹಾಕಲ್ಲ, ಸಣ್ಣ ಮಗನ ಕಂಡ್ರೆ ಇನ್ನೊಬ್ಬ ಮಕ್ಕ ಹಾಕಲ್ಲ. ಮನೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ದ್ವೇಷ ಮಾಡ್ತಿರ್ತಾರ, ಎದಕ್ಕೆ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಲ್ಲ. ನಮ್ಮ ಸಹೋದರರು ಒಂದೇ ಜಾತಿಯನ್ನ ನಾವೆಂದೂ ದೂಷಣೆ ಮಾಡಲ್ಲ, ನಿಂದನೆ ಮಾಡಲ್ಲ. ಅವರು ನಮ್ಮ ಸಹೋದರರು, ಅವರು ನಮ್ಮ ಭಾವನೆಯಿಂದ ಭಾವನಾತ್ಮಕವಾಗಿ ಅವ್ರ ಜೊತೆ ಇರತಕ್ಕಂಥವ್ರು, ನಾವೆಲ್ಲರೂ ಒಡನಾಡಿಕೆಯಿಂದ ಇರತಕ್ಕಂಥವ್ರು, ಮಾನವ ಮಾನವನಾಗಿ ಕಾಣ್ತಕ್ಕಂಥವ್ರು. ಆ ಭಾವನೆಗಳಿದ್ದಾಗ ಅವ್ರು ಎದಕ್ಕೆ ವಿರೋಧ ಮಾಡ್ತಾರೋ ಅದು ಗೊತ್ತಿಲ್ಲ ಸರ್. ನಮಗಂತೂ ಕಾಂತರಾಜ್ ವರದಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ಉದ್ದೇಶದಿಂದನೇ ನಾವು ಸಮಗ್ರವಾಗಿ ವಿಜಯನಗರ ಜಿಲ್ಲೆಯಿಂದ ನಾವು ಪ್ರವಾಸ ಮಾಡಿ ಅಲ್ಲಿಗೆ ಎಷ್ಟು ಜನ ಬೇಕು ಅಷ್ಟು ಜನ ನಾವು ಸೇರಿಸ್ಲಿಕ್ಕೆ ನಮ್ಮ ಹಿರಿಯರು ಆದೇಶದ ಪ್ರಕಾರ ನಾವೆಲ್ಲ ಕೂಡ ಇಡೀ ನಮ್ಮ ವಿಜಯನಗರ ಜಿಲ್ಲೆಗೆ ಬರ್ತಕ್ಕಂಥ 6 ತಾಲೂಕುಗಳಲ್ಲಿ ಪ್ರತಿಯೊಂದು ಹಳ್ಳಿ ತಾಲೂಕುಗಳಲ್ಲಿ ನಾವು ಕರಪತ್ರಗಳನ್ನು ಕೊಡುವುದರ ಮೂಲಕ ತಾವು ಚಿತ್ರದುರ್ಗಕ್ಕೆ 28ಕ್ಕೆ ಭಾನುವಾರ ದಿವಸ ಅಲ್ಲಿ ಎಲ್ಲರೂ ಸೇರಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಭಿವೃದ್ಧಿ ಅಧಿಕಾರರು, ಎಲ್ಲ ವರ್ಗದ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು, ಅಂತ ಒಬ್ಬ ಮಹಾನ್ ನಾಯಕರು ಅಲ್ಲಿಗೆ ಬರ್ತಾರಂದಾಗ ನಾವೆಲ್ಲರೂ ಅಲ್ಲಿಗೆ ಹೋಗಿ ಆ ನಾಯಕರ ದರ್ಶನ ಮಾಡೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ, ಈ ಕಾಂತರಾಜ್ ವರದಿ ದಯವಿಟ್ಟು ಎಲ್ಲ ಸ್ನೇಹಿತರಿಗೆ, ಇತರ ಜಾತಿಗಳಿಗೆ ನಾವು ಕೈಮೂದು ಕೇಳ್ಕೊಳ್ತಾ ಇದೀವಿ, ದಯವಿಟ್ಟು
ನಮ್ಮ ನಮ್ಮ ಜಾತಿಗಳ ಯಾದಿ ಅಂತ ಕೊಡೋದಕ್ಕೆ ಯಾಕೆ ವಿರೋಧ? ದಯವಿಟ್ಟು ವಿರೋಧ ಮಾಡಬೇಡ್ರಿ, ನೀವೆಲ್ಲರೂ ಕೂಡ ಅದಕ್ಕೆ ಸಹಕರಿಸ್ರಿ. ಸರ್, ಈಗ ಒಂದು ಹಂತಕ್ಕೆ ಜಿಲ್ಲಾ ಪಂಚಾಯತ್ ಒಂದು ಸದಸ್ಯರಾಗಿ ಆ ನಂತರದಲ್ಲಿ ಒಂದಷ್ಟು ಹುದ್ದೆಗಳನ್ನು ನಿಭಾಯಿಸಿ ಬಂದ್ರಿ. ಈಗ ನಿಮ್ದೇ ಸರ್ಕಾರ ಇದೆ, ನಿಮ್ದೇ ನಾಯಕರಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರಿದ್ದೀರಾ, ಯಾವ ಜವಾಬ್ದಾರಿ ಕೊಟ್ಟರು ಓದ್ಕೊಳಕ್ ರೆಡಿ ಇದ್ದೀರಾ ಸರ್ ನೀವು? ಸತ್ಯ ಖಂಡಿತವಾಗ್ಲು. ಯಾವ ನಮ್ಮ ವರಿಷ್ಠರು ಏನಿದ್ದಾರಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರಾಗ್ಲಿ ಅಥವಾ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಆದಿಯಾಗಿ ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ನಮ್ರತೆಯಿಂದ ಪ್ರೀತಿಯಿಂದ ನಾನು ಅದನ್ನು ಸ್ವೀಕಾರ ಮಾಡಿ ನಾನು ಅದು ಕೆಲಸ ಮಾಡ್ಲಿಕ್ಕೆ ನಾನು ಬದ್ಧನಿದ್ದೇನೆ. ಎಲ್ಲ ಸಮಾಜಗಳ ಕಾಳಜಿ ಇದೆ ನಿಮ್ಗೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಿಮ್ಮ ಕಾರ್ಯವೈಖರಿ ಚಟುವಟಿಕೆಗಳೆಲ್ಲವನ್ನೂ ಕೂಡ ಜನ ಕೂಡ ಹೇಳುವಂಥದ್ದು, ನಮ್ಮ ಹಾಲಪಣ್ಣ ಬಂದ್ರೆ ನಮ್ಗೇನೋ ಒಂದು ಆಗುತ್ತೆ ಅನ್ನೋ ಒಂದು ಇದರಲ್ಲಿ. ನಿಮ್ಗೇನಾದ್ರೂ ಒಂದು ಕನಸಿದ್ಯಾ, ಇಂಥದ್ದೊಂದು ಸಣ್ಣ ನಂಗೆ ಕೊಟ್ರೆ ನಾನು ಏನಾದ್ರೂ ಮಾಡ್ತೀನಿ ಅಂತ? ಇಲ್ಲ ಸರ್, ಯಾವ ಕನಸು ಏನು ಕೊಟ್ಟರು ಪರವಾಗಿಲ್ಲ ಸರ್, ಯಾಕಂದ್ರೆ ಮನುಷ್ಯ ಇಂಥದ್ದೇ ಬೇಕಂತ ಹುಡುಕೋದು ಅದು ತಪ್ಪಾಗ್ತದೆ. ಅವ್ರು ಏನು ಕೊಡ್ತಾರೆ ಕೊಡ್ಲಿ ಸರ್, ಕೊಟ್ಟಿದ್ದು ಸ್ವೀಕಾರ ಮಾಡ್ತು, ಇಲ್ಲ ಅಂದ್ರೆ ಕೂಡ ಇಲ್ಲ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡ್ತು ಅಂದ್ರೆ ಕೂಡ ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸಿದ್ದರಾಮಯ್ಯವರು ಬೇಸರ ಇಲ್ಲ, ಖಂಡಿತ ಬೇಸರ ಇಲ್ಲ, ಬೇಸರ ಇಲ್ಲ. ಯಾಕಂದ್ರೆ ವರಿಷ್ಠರು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ನಮ್ಮದೇ ಆಗಿರ್ತಕ್ಕಂಥದ್ದು ಅವರೇ ಆಗಿರ್ತಕ್ಕಂಥ ಒಂದು ಕಲ್ಪನೆ ಇರುತ್ತೆ, ಒಂದು ಇಚ್ಛಾಶಕ್ತಿ ಇರ್ತದೆ. ನಾವು ವರಿಷ್ಠರಿಗೆ ವಿರುದ್ಧವಾಗಿ ಹೋಗೋದಾಗಲಿ ಇಲ್ಲ, ನಮ್ಮ ಜೀವಮಾನದಲ್ಲಿ ಅದಿಲ್ಲ. ನಾವು ಅವರ ಹಾದಿಯಲ್ಲಿ ನಡೀತೀವಿ, ಪಕ್ಷ ನಿಷ್ಠರಾಗಿ ಕೆಲಸ ಮಾಡ್ತೋ ಅಂತಕ್ಕಂಥ ಮಾತನ್ನು ನಾವು ನಿಮ್ಮ ಮೂಲಕ ತಿಳಿಯ ಬಯಸ್ತೀವಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಏನಾಗ್ಬೋದು ಸರ್? ತಾವು ಪಾರ್ಲಿಮೆಂಟ್ಗೆ ಬಂದಿರಾ, ಬಹಳ ಸಂತೋಷ ಸರ್. ಸರ್, ಕಳೆದ ಚುನಾವಣೆಯಲ್ಲಿ ಕೂಡ ನಮ್ಗೆ ಹಿನ್ನಡೆ ಆಯ್ತು. ಅದಕ್ಕಿಂತ ಮುಂಚೆ ಕೂಡ ಉಗ್ರಪ್ಪನವರು ಬೈ ಎಲೆಕ್ಷನ್ನಾಗ 240,000 ಅಂತರದಲ್ಲಿ ಅವರು ಚುನಾಯಿತರಾಗಿದ್ದರು. ಅದಕ್ಕಿಂತ ಮುಂಚೆ ಕೂಡ ಸ್ವಲ್ಪ ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ನಲ್ಲಿ ಬಹಳ ಹಿನ್ನಡೆ ಆಗಿತ್ತು. ಅಲ್ಲಿಂದ ಬಂದಿರತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕೆಲವು ಭಾಗದಲ್ಲಿ ಕೂಡ ಒಳ್ಳೆ ಮಟ್ಟದಲ್ಲಿ ಫಲಿತಾಂಶವರ ನಿರೀಕ್ಷೆ ಇತ್ತು. ಈ ಸಾರಿ ಖಂಡಿತವಾಗಿಯೂ ಸಿದ್ದರಾಮಯ್ಯ ಮತ್ತು ಸಾಹೇಬರ ನೇತೃತ್ವದಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ನೇತೃತ್ವ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳ ಮೂಲಕ ಗ್ಯಾರಂಟಿಗಳೇನಿದೆವಲ್ರಿ, 5-6 ಗ್ಯಾರಂಟಿಗಳೇನಿದಾವಲ್ಲ, ದಿನ ಒಂದು ಗ್ಯಾರಂಟಿ ಶುರುವಾಗ್ತವ್ರು ಬರೀ 5-6 ಅಲ್ಲ. ಸಾಹೇಬರು ಅವಾಗ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಅಂದ್ರೂ ಕೂಡ ಮತ್ತು ಒಂದೊಂದು ಹೊಸ ಗ್ಯಾರಂಟಿಗಳು ಕೊಟ್ಕೊಂತ ಹೋಗ್ತಾರೆ. ಅವರಿಬ್ಬರು ಕೂಡಿಸಿದ್ರೆ ಒಂದು ಭಾಗ ಆದರೆ ನಮ್ಮದು ಮುಕ್ಕಾಲು ಭಾಗ ಆಗಿರ್ತದೆ. ಜಾಸ್ತಿ ಅಂತ ಶತಸಿದ್ಧವಾದ ಮಾತು. ಈ ಸಲ ಹೆಚ್ಚಿಗೆ ನಾವು ಸ್ಥಾನಗಳನ್ನು ಕರ್ನಾಟಕದಲ್ಲಿ ನಾವು ಪಾರ್ಲಿಮೆಂಟ್ ಗೆಲ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪ, ಒಂದು ವಿಶ್ವಾಸ ಇದೆ ನನಗೆ, ವಿಲ್ ಪವರ್. ಅದಕ್ಕಾಗಿ ನಾವು ಗೆದ್ದೇ ಗೆಲ್ತೀವಿ ಸರ್, ಜಾಸ್ತಿ ಗೆಲ್ತೀವಿ.